ಈಶ್ವರ್ ಖಂಡ್ರೆ ಮಾತನಾಡ್ತಿದ್ದಾರೆ. ನಾಯಕರಿಗೆ ಕರೆಸಿ ಮಾತನಾಡಿ ಗುರುವಾರ ವಿಶ್ವಾಸಮತ ಯಾಚನೆಯ ಬಗ್ಗೆ ಚರ್ಚೆ ನಿಗದಿ ಮಾಡಿದ್ದಾರೆ. ಮೈತ್ರಿ ಸರ್ಕಾರ ವಿಶ್ವಾಸಮತ ಯಾಚನೆಯಲ್ಲಿ ವಿಶ್ವಾಸ ಮತ ಇವತ್ತದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂತ ಭರವಸೆ ನನಗಿದೆ. ನೋಡಿ, ವಿಶ್ವಾಸಮತ ಯಾಚನೆ ನಡೀತಾ ಇದೆ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ವಿಶ್ವಾಸಮತದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ. ನೋಡಿ, ಕಾದು ನೋಡಿ. ಮೊನ್ನೆವರೆಗೆ ಇಲ್ಲೇ ಇದ್ರು, ಮುಂಬೈ ಹೋಗಿದ್ದಾರೆ, ಮತ್ತೆ ಇಲ್ಲಿಗೆ ಬರ್ತಾರೆ? ಎಲ್ಲಿ ಹೋಗ್ತಾರೆ? ಕೊನೆಗೆ ಅವ್ರಿಗೆ ಇಲ್ಲಿಗೆ ಬರ್ಬೇಕಾಗುತ್ತಲ್ಲ, ಬಂದೇ ಬರ್ತಾರೆ ಅನ್ನುವಂತ ನಂಬಿಕೆ ಇದೆ. ನೀವು ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅತ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರು, ನಿಷ್ಠಾವಂತ ಕಾಂಗ್ರೆಸ್ ನಾಯಕರಿದ್ದಾರೆ. 45 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ವಿವಿಧ ಹುದ್ದೆಗಳಲ್ಲಿ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಕಾಂಗ್ರೆಸ್ ನಲ್ಲೇ ಇರ್ತಾರೆ, ಕಾಂಗ್ರೆಸ್ ಬಿಟ್ಟು ಹೋಗುವಂತ ಪ್ರಶ್ನೆ ಉದ್ಭವ ಆಗುದಿಲ್ಲ. ನೋಡಿ, ಅದೆಲ್ಲ ನಾನು ಊಹಾಪೋಹಗಳ ಬಗ್ಗೆ ಉತ್ತರ ಕೊಡೋದಿಲ್ಲ. ಈ ವಿಶ್ವಾಸಮತ ಯಾಚನೆಯಲ್ಲಿ ನಾವು ಗೆಲ್ತೀವಿ ಅನ್ನುವಂತ ಮಾತನ್ನು ಹೇಳ ಬಯಸ್ತೇನೆ.